ಜಗತ್ತಿನ ಹಲವಾರು ಜನರು ಪ್ರತಿದಿನ ಕಾಫಿ ಹಾಗೂ ಚಾ ಕುಡಿಯುವ ಮೂಲಕ ದಿನವನ್ನು ಪ್ರಾರಂಭಿಸುತ್ತಾರೆ. ಮುಖ್ಯವಾಗಿ ಕಾಫಿಯ ಬಗ್ಗೆ ಮಾತನಾಡುವುದಾದರೆ, ಜನರು ಇದನ್ನು ಬೇರೆ ಫಾರ್ಮ್ಗಳಲ್ಲಿ ಕುಡಿಯಲು ಇಷ್ಟಪಡುತ್ತಾರೆ. ಇಷ್ಟೇ ಅಲ್ಲದೆ ಕಾಫಿಯ ಬಳಕೆ ಇನ್ನೂ ಹಲವಾರು ಪದಾರ್ಥಗಳಲ್ಲಿ ಮಾಡಲಾಗುತ್ತದೆ. ಭಾರತ ಜಗತ್ತಿನ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ದೇಶಗಳಲ್ಲಿ 6ನೇ ಸ್ಥಾನದಲ್ಲಿದೆ. ಕಾಫಿ ಹೇಗೆ ಭಾರತಕ್ಕೆ ತರಲಾಯಿತು ಎಂದು ನೀವು ಕಾಫಿ ಕುಡಿಯುವಾಗ ಎಂದಾದರೂ ಯೋಚಿಸಿದ್ದೀರಾ? ಇದರ ಇತಿಹಾಸವೇನು ಎಂದು ಬನ್ನಿ ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯಿರಿ. ಕಾಫಿಯ ಇತಿಹಾಸವೇನು, ಇದನ್ನು ಭಾರತಕ್ಕೆ ಹೇಗೆ ತರಲಾಯಿತು, ಇದನ್ನು ಹೇಗೆ ಕಂಡುಹಿಡಿಯಲಾಗಿತು, ಈ ವಿಷಯ ತುಂಬಾ ಪುರಾತನವಾಗಿದೆ. ಕಾಲ್ದಿ ಎಂಬ ಕಾವಲುಗಾರ ತನ್ನ ಮೇಕೆ ಚಲಾಯಿಸುತ್ತಿದ್ದನು. ಆಗ ಆ ಮೇಕೆಗಳು ಇದ್ದಕ್ಕಿದ್ದಂತೆ ಅಪರಿಚಿತ ಸಸ್ಯದ ಕೆಂಪು ಹಣ್ಣುಗಳನ್ನು ಸೇವಿಸಿದ್ದವು. ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಿಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ 9945650048. ಆ ಹಣ್ಣುಗಳನ್ನು ತಿಂದ ತಕ್ಷಣ ಆ ಮೇಕೆಗಳು ಜಿಗಿಯಲು ಓಡಲು ಪ್ರಾರಂಭಿಸಿದವು. ಮೇಕೆಗಳು ಹೀಗಾಡುತ್ತಿರುವ ಕಾರಣಕ್ಕೆ ಕಾವಲುಗಾರ ಈ ಹಣ್ಣುಗಳಲ್ಲಿ ಯಾವುದಾದರೂ ಅಮಲೇರಿಸುವ ಪದಾರ್ಥವಿದೆ ಎಂದು ಭಾವಿಸಿದನು. ಮತ್ತೆ ಕಾವಲುಗಾರ ಎಲ್ಲ ಹಣ್ಣುಗಳನ್ನು ತಂದು ಈ ಹಣ್ಣುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಆ ಊರಿನ ಪಾದ್ರಿ ಮುಂದೆ ಹೇಳಿದನು. ಆ ಪಾದ್ರಿ ಈ ಹಣ್ಣುಗಳನ್ನು ನೀರಿನಲ್ಲಿ ಕುದಿಸಿ ಕುಡಿದರು. ಇದನ್ನು ಕುಡಿದ ನಂತರ ಅವರ ದೇಹದಲ್ಲಿ ಚುರುಕುತನ ಹೆಚ್ಚಾಯಿತು. ಪಾದ್ರಿ ಜನರ ನಿದ್ದೆ ಓಡಿಸುವುದಕ್ಕಾಗಿ ಈ ಹಣ್ಣುಗಳನ್ನು ಕುಡಿಯಲು ಸಲಹೆ ನೀಡಿದನು, ಪ್ರಾರಂಭಿಸಿದನು. ನಂತರ ಇಥಿಯೋಪಿಯಾದಿಂದ ಕಾಫಿಯ ಚಲನೆ ಅರಬ್ ದೇಶಕ್ಕೆ ಮುಟ್ಟಿತು. 13ನೇ ಶತಮಾನದಲ್ಲಿ ಅರಬ್ ದೇಶದಲ್ಲಿ ಅತ್ಯಂತ ಲೋಕಪ್ರಿಯವಾಯಿತು. ದಿನಕಳೆದಂತೆ ಜನರಿಗೆ ಇದನ್ನು ಇಷ್ಟಪಡಲು ಪ್ರಾರಂಭಿಸಿದರು. ಅರೇಬಿಯನ್ಸ್ ಕಾಫಿಯ ರಫ್ತು ಮಾಡುತ್ತಿದ್ದರು. ಆದರೆ ಅದರ ಬೀಜ ಹಾಗೂ ಸಸ್ಯಗಳು ಯಾರಿಗೂ ಕೊಡುತ್ತಿದ್ದಿಲ್ಲ, ಏಕೆಂದರೆ ಹೀಗೆ ಮಾಡಿದರೆ ಅವರ ಕಾಫಿಯ ವ್ಯವಹಾರಕ್ಕೆ ಧಕ್ಕೆ ಬರುತ್ತದೆ ಎಂಬ ಉದ್ದೇಶದಿಂದ. ಆದರೂ ಸದ್ದಿಲ್ಲದೆ ಕಾಫಿಯ ಸಸ್ಯಗಳು ಅನ್ಯ ದೇಶಗಳಲ್ಲಿ ಹೋಗಿದ್ದವು. ಡಚ್ ವಾಸಿ ಕೆಲವು ಸಸ್ಯಗಳನ್ನು ತೆಗೆದುಕೊಂಡು ಹೋಗಿ ಕೃಷಿ ಮಾಡಲು ಆರಂಭಿಸಿದರು. ಈ ದೇಶದಲ್ಲಿ ಲೋಕಪ್ರಿಯ ಆದ ನಂತರ ಕಾಫಿ ಪೂರ್ತಿ ವಿಶ್ವಕ್ಕೆ ಪರಿಚಯವಾಯಿತು. ಕಾಫಿಯಲ್ಲಿ ಕ್ಯಾಫೀನ್ ಹೆಸರಿನ ಒಂದು ರಸಾಯನ ಇರುತ್ತದೆ. ಇದು ಮನುಷ್ಯನ ತಲೆಯನ್ನು ಉತ್ತೇಜಿಸುತ್ತದೆ. ಕೊನೆಗೆ ಭಾರತದಲ್ಲಿ ಕಾಫಿ ಹೇಗೆ ತರಲಾಯಿತು? ಬಾಬಾ ಬುಡನ್ ಹೆಸರಿನ ಒಬ್ಬ ವ್ಯಕ್ತಿ ಸೌದಿ ಅರೇಬಿಯಾಗೆ ಭೇಟಿ ನೀಡಿದರು. ಮಕ್ಕದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾಫಿಯ ಹಸಿರು ಬೀಜಗಳನ್ನು ಅರಬ್ ದೇಶದಿಂದ ಹೊರತರಲು ಅವಕಾಶವಿದ್ದಿದ್ದಿಲ್ಲ. ಅದರಿಂದ ಬಾಬಾ ಬುಡನ್ ಧಾರ್ಮಿಕ ಕಾರ್ಯದ ಹೆಸರಿನಲ್ಲಿ 7 ಕಾಫಿ ಬೀಜಗಳನ್ನು ಭಾರತಕ್ಕೆ ತಂದರು. ಈ 7 ಬೀಜಗಳಿಂದ ಭಾರತದಲ್ಲಿ ಕಾಫಿ ವ್ಯಾಪಾರ ಆರಂಭವಾಯಿತು. ಇದಾಗಿತ್ತು ಕಾಫಿಯ ಪುರಾತನ ಇತಿಹಾಸ.